नमस्कार ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ಟಿ ಟಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಆರನೇ ತರಗತಿ ಪರಿಷ್ಕೃತ ಸಮಾಜ ವಿಜ್ಞಾನ ವಿಷಯದ ಪ್ರಮುಖ ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು ಅಥವಾ ಪಾಠಗಳಿರತಕ್ಕಂಥ ಕೀ ಪಾಯಿಂಟ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ನೋಡಿ ಈಗಾಗಲೇ ನಾಲ್ಕು ಕಂದಾಯ ವಿಭಾಗಗಳ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನ ಪೂರ್ಣಗೊಂಡಿದ್ದು ಇಂದಿನಿಂದ ಏನಂತಂದರೆ ಉತ್ತರ ಭಾರತದ ಮನೆತನಗಳು ಮತ್ತು ದಕ್ಷಿಣ ಭಾರತದ ಪ್ರಮುಖ ಆಳ್ವಿಕೆ ಮಾಡಿದಂತಹ ಮನೆತನಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ ಸೊ ಇಂದಿನ ಕ್ಲಾಸಿನಲ್ಲಿ ನಾನು ಮೌರ್ಯರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಸೊ ಇದು ಏನಂತಂದರೆ ನಾನೇ ಹೇಳಿದ್ರು ನಿಮಗೆ ಎರಡು ಸಾವಿರ ಇಪ್ಪತ್ತೆರಡರ ಪರಿಷ್ಕೃತ ಪಠ್ಯಪುಸ್ತಕದಿಂದ ಪುಸ್ತಕದಿಂದ ಆದಂಥ ಕೀ ಪಾಯಿಂಟ್ಸ್ಗಳೇ ಅಂತಂದು ಹೇಳ್ಬೋದು ಸೊ ಹತ್ರ ಪ್ಯಪುಸ್ತಕಗಳಿಲ್ಲಲ್ಲ ಅವರೆಲ್ಲ ಏನು ಮಾಡಬೇಕಂದ್ರೆ ಈ ಒಂದು ಕೀ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಮತ್ತು ಸಿ ಟಿ ಇ ಟಿ ಕೂಡ ಕನ್ಫರ್ಮ್ ಆಗಿರುತ್ತೆ ಆ ಒಂದು ಎಕ್ಸಾಮ್ಗೆ ಕೂಡ ಏನಂತಂದರೆ ವೆರಿ ಯೂಸ್ಫುಲ್ ಆಗ್ತವೆ ಹೇಳ್ತಾ ಸೊ ಹಾಗಿದ್ರೆ ನೋಡೋಣ ಮೌರ್ಯರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ ಇವತ್ತು ಮೌರ್ಯರು ನೋಡಿ ಮೌರ್ಯರಲ್ಲಿ ಬರ್ತಕ್ಕಂಥ ಪ್ರಸಿದ್ಧ ಅರಸ ಯಾರು ಅಂತಂದರೆ ಅಶೋಕ ಅಂತ ನಾವು ಹೇಳ್ತೀವಿ ಸೊ ಎಲ್ಲರಿಗೆ ಗೊತ್ತಿರುವಂಥ ವಿಷಯ ನೋಡಿ ಇಲ್ಲಿ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಅಂತಂದರೆ ಪ್ರಜೆಗಳೆಲ್ಲರೂ ಮಕ್ಕಳಿದ್ದಂತೆ ಅಂತ ನುಡಿದವನು ಯಾರು ಅಂತಂದಿದೆ ಸೊ ಪ್ರಜೆಗಳೆಲ್ಲ ಮಕ್ಕಳಿದ್ದಂತೆ ಅಂತ ನುಡಿದವರು ಯಾರು ಅಂತಂದರೆ ಅಶೋಕ ಅಥವಾ ಅಶೋಕ ಮಹಾಶಯ ಅಂತಂದು ಕೂಡ ಕರಿತೀವಿ ನಾವು ಮತ್ತು ಮೌರ್ಯರ ಪ್ರಸಿದ್ಧ ಅರಸ ಅಂತಂದು ಕೂಡ ಈ ಕರಿತೀವಿ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತಂದು ತೆಗೆದುಕೊಂಡಾಗ ಚಂದ್ರಗುಪ್ತ ಮೌರ್ಯ ನೋಡಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಹಾಗಿದ್ರೆ ಚಂದ್ರಗುಪ್ತ ಮೌರ್ಯನ ಸೇನಾನಿ ಅಥವಾ ಮಂತ್ರಿ ಅಥವಾ ಮಾರ್ಗದರ್ಶಕ ಅಥವಾ ಪ್ರಧಾನ ಮಂತ್ರಿ ಯಾರು ಅಂತಂದು ತೆಗೆದುಕೊಂಡಾಗ ಕೌಟಿಲ್ಯ ಈತನ ಇನ್ನೊಂದು ಹೆಸರು ಏನಂದರೆ ಇವ್ನ ಇವನನ್ನು ಏನಂತ ಕರೀತಾರೆ ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ ಜೊತೆಗೆ ಚಾಣಕ್ಯ ಅಂತಂದು ಕೂಡ ಈತನನ್ನು ಕರೀತಾರ ಅಂತಂದು ಹೇಳ್ಬೋದು ನೆಕ್ಸ್ಟ್ ಈತ ಏನಂತಂದರೆ ತಕ್ಷಶಿಲ ನಗರದಲ್ಲಿ ಶಿಕ್ಷಣವನ್ನು ಕೊಡಿಸಿದನು ನೋಡಿ ಇವಾಗ ಏನಂದರೆ ಚಂದ್ರಗುಪ್ತ ಮೌರ್ಯ ಏನಂತಂದರೆ ಚಿಕ್ಕವನಾಗಿರ್ತಾನ ಅಥವಾ ಅಪ್ರಾಪ್ತನಾಗಿರುವಂತಹ ಸಂದರ್ಭದಲ್ಲಿ ಈ ಚಾಣಕ್ಯ ಅಥವಾ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಏನಿದ್ದಾನಲ್ಲ ಈತ ತಕ್ಷಶಿಲಾ ಒಂದು ನಗರದಲ್ಲಿ ಶಿಕ್ಷಣ ಕೊಡಿಸುವುದರ ಮೂಲಕ ಏನಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಣೆಯನ್ನು ಕೂಡ ಕೊಡ್ತಾನೆ ಅಥವಾ ಮಾರ್ಗದರ್ಶಕನಾಗಿ ಕೆಲಸವನ್ನು ಮಾಡ್ತಾನೆ ಅಂತಂದು ಹೇಳಲಾಗುತ್ತೆ ಇನ್ನು ನೆಕ್ಸ್ಟ್ ಮಗದ ರಾಜನನ್ನ ಸಮ್ಮರಿಸಿ ಉತ್ತರ ಭಾರತದಲ್ಲಿ ಒಂದು ಬೃಹತಾದ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಈ ಒಂದು ಕೌಟಿಲ್ಯ ಮತ್ತು ಚಂದ್ರಗುಪ್ತ ಮೌರ್ಯರ ಒಂದು ಏನಂತಂದ್ರೆ ಆಳ್ವಿಕೆಯಲ್ಲಿ ನಡೆಯಿತು ಅಂತ ಹೇಳ್ಬೋದು ಸೊ ಹಾಗಿದ್ರೆ ಈ ಮೌರ್ಯರ ರಾಜಧಾನಿ ಯಾವುದು ಅಂತ ತೆಗೆದುಕೊಂಡಾಗ ಪಾಟಲಿಪುತ್ರ ನೋಡಿ ಪಾಟಲಿ ಪುತ್ರ ಅದನ್ನು ಪಾಟ್ನಾ ಅಂತ ಕರಿತಾ ಇದ್ರು ಸೊ ಪ್ರೆಸೆಂಟ್ ಏನಂತ ಕರೀತಾರೆ ಬಿಹಾರ್ ಅಂತ ಅದನ್ನು ಕರೀತಾರ ಅಂತಂದು ಹೇಳ್ಬೋದು ಸೊ ನೋಡಿ ಇಲ್ಲಿ ಏನಂದರೆ ಮೌರ್ಯರ ರಾಜಧಾನಿ ಯಾವುದು ಅಂತ ಕೂಡ ಪ್ರಶ್ನೆ ಆಗುತ್ತೆ ಸೊ ಸರಿಯಾದ ಉತ್ತರ ಏನಾಗಿರುತ್ತೆ ಪಾಟಲಿಪುತ್ರ ಅಂತ ಕೊಟ್ಟರು ಕೂಡ ಹಾಕಿ ಪಾಟ್ನಾ ಅಂತ ಕೊಟ್ಟರು ಕೂಡ ಹಾಕಿ ಆದರೆ ಈಗ ಪ್ರೆಸೆಂಟ್ ಅದನ್ನ ಏನಂತ ಕರೀತಾರೆ ಅಂದರೆ ಬಿಹಾರ್ ಅಂತ ಕರೀತಾರೆ ನೆಕ್ಸ್ಟ್ ನೋಡೋಣ ಭಾರತದ ಮೇಲೆ ದಂಡೆತ್ತಿ ಬಂದಂಥ ಗ್ರೀಕ್ ಅಧಿಕಾರಿ ಯಾರು ನೋಡಿ ಈ ಒಂದು ಮೌರ್ಯರ ಒಂದು ಕಾಲದಲ್ಲಿ ಅಥವಾ ಚಂದ್ರಗುಪ್ತ ಮೌರ್ಯನ ಒಂದು ಅವಧಿಯಲ್ಲಿ ಭಾರತದ ಮೇಲೆ ದಂಡೆತ್ತಿ ಬಂದಂತಹ ಗ್ರೀಕ್ ಅಧಿಕಾರಿ ಯಾರು ಅಂದರೆ ಸೆಲೂಕಸ್ ಈತ ಏನಂತಂದರೆ ಅಧಿಕಾರೀವ ಆದರೆ ಈತನ ರಾಜ ಯಾರು ಅಂದರೆ ಅಲೆಕ್ಸಾಂಡರ್ ಇರ್ತಾನೆ ಅಲೆಕ್ಸಾಂಡರ್ ಏನಂತಂದರೆ ಈ ಒಂದು ಸೆಲೂಕಸ್ನ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿರ್ತಾನ ಅಂತಂದೇ ಹೇಳ್ಬೋದು ಸೊ ಸೆಲೂಕಸ್ ಬರ್ತಾನ ಅಂತಂದೇಳಿ ಸರಿಯಾದಂಥ ಒಂದು ಪಾಯಿಂಟ್ ಅಥವಾ ಒಂದು ಉತ್ತರ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಅಂತಂದು ಹೇಳ್ಬೋದು ಇದನ್ನು ಏನಂದರೆ ಚಂದ್ರಗುಪ್ತನೊಂದಿಗೆ ಸಲುಕಸ್ ಸೋತು ಒಪ್ಪಂದದೊಂದಿಗೆ ಅಫ್ಘಾನಿಸ್ತಾನ ಮತ್ತು ಬುಲುಚಿಸ್ತಾನವನ್ನು ಬಿಟ್ಟುಕೊಟ್ಟನು ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಐದುನೂರು ಆನೆಗಳನ್ನು ಉಡುಗೊರೆಯಾಗಿ ನೀಡಿದನು ಸೊ ನೋಡಿ ಚಂದ್ರಗುಪ್ತ ಐದುನೂರು ಆನೆಗಳನ್ನು ಉಡುಗೊರೆಯಾಗಿ ಸಲುಕಸ್ ಏನಂತಂದ್ರೆ ಒಂದು ಸೋತು ಬಿಟ್ಟು ಅಥವಾ ಒಪ್ಪಂದವನ್ನು ಮಾಡಿಕೊಂಡು ಅಫ್ಘಾನಿಸ್ತಾನ ಮತ್ತು ಬುಲುಚಿಸ್ತಾನಗಳನ್ನು ಚಂದ್ರಗುಪ್ತನಿಗೆ ಬಿಟ್ಟು ನಂತರ ಸಲುಕಸನ ಮಗಳಾದಂಥ ಹೆಲನ್ನಳನ್ನು ಯಾರಂದರೆ ಈ ಒಂದು ಚಂದ್ರಗುಪ್ತ ವಿವಾಹವಾಗ್ತಾನ ಅಂತಂದು ಹೇಳ್ಬೋದು ಅಂದರೆ ಇಲ್ಲಿ ವಿವಾಹ ಸಂಬಂಧವನ್ನು ಏರ್ಪಡಿಸೋದ್ರ ಮೂಲಕ ಅವರಿಬ್ಬರ ನಡುವೆ ಏನಂದರೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಸೆದರು ಅಂತಂದೇ ಹೇಳಲಾಗುತ್ತೆ ಇನ್ನು ನೆಕ್ಸ್ಟ್ ತನ್ನ ರಾಯಭಾರಿಯಾಗಿ ಮೆಗಾಸ್ತನೀಸ್ನ ಈತ ಕಳಿಸ್ತಾನೆ ನೋಡಿ ಸೆಲೂಕಸ್ನ ರಾಯಭಾರಿ ಯಾರು ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ಅಥವಾ ಸೆಲೂಕಸ್ ಮೌರ್ಯ ಸಾಮ್ರಾಜ್ಯಕ್ಕೆ ಅಥವಾ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದಂತಹ ರಾಯಭಾರಿ ಯಾರು ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ಸೊ ಆತ ಯಾರು ಅಂದರೆ ಮೆಗಾಸ್ತನೀಸ್ ಅಂತಂದು ಹೇಳುತ್ತೆ ನೆಕ್ಸ್ಟ್ ಆ ಕಾಲದ ಭಾರತದ ಸ್ಥಿತಿಗಳ ಬಗ್ಗೆ ಮೆಗಾಸ್ತನಿಸನ್ನು ಬರೆದ ಪುಸ್ತಕವೇ ಯಾವುದು ಅಂತಂದ್ರೆ ಇಂಡಿಕಾ ಸೊ ಇಂಡಿಕಾ ಗ್ರಂಥದ ಕರ್ತೃ ಅಂದ್ರೆ ಕೂಡ ಮೆಗಾತನಿಸ್ ಮತ್ತು ಬರೆದಂಥ ಒಂದು ಭಾರತವನ್ನು ಪುಸ್ತಕ ಯಾವುದು ಅಂತಂದ್ರೆ ಇಲ್ಲಿ

ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಕೌಟಿಲ್ಯನ ಅರ್ಥಶಾಸ್ತ್ರ ಸೊ ನೋಡಿ ಇದೆಲ್ಲ ಏಟ್ತ್ ಸ್ಟ್ಯಾಂಡರ್ಡ್ ಬುಕ್ನಲ್ಲಿ ಸ್ವಲ್ಪ ಇದಕ್ಕಿಂತ ಹೈ ಇರುತ್ತೆ ಬಟ್ ಇಲ್ಲಿ ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದಿದ್ದ ಒಂದು ಮಾಹಿತಿಯನ್ನೇ ಸ್ವಲ್ಪ ನಿಮಗೆ ಒಂದೆರಡು ಮೂರು ಪಾಯಿಂಟ್ಸ್ಗಳನ್ನ ಎಕ್ಸ್ಟ್ರಾ ಹಾಕಿಬಿಟ್ಟು ತೆಗೆದುಕೊಂಡು ಬಂದಿದ್ದೀನಿ ಆದರೆ ಇವಾಗ ನೆಕ್ಸ್ಟ್ ಕ್ಲಾಸ್ ವೈಸ್ ಹೋಗ್ತಾ ಇರ್ತಾವಲ್ಲ ಆ ಒಂದು ಸಮಯದಲ್ಲಿ ಮತ್ತೆ ಈ ಒಂದು ವಿಷಯದ ಬಗ್ಗೆ ಬಂದರೂ ಕೂಡ ಅಲ್ಲಿ ನಾನು ಮತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದು ಹೇಳ್ತಾ ಸೊ ಹಾಗಿದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೋಡಿ ಕೌಟಿಲ್ಯನು ಚಂದ್ರಗುಪ್ತನ ಆಸ್ಥಾನದ ಮಂತ್ರಿಯಾಗಿದ್ದಾನೆ ಅಥವಾ ಮಾರ್ಗದರ್ಶಕ ಆಗಿದ್ದಾನ ಅಥವಾ ಚಂದ್ರಗುಪ್ತನ ಮೌರ್ಯದ ಒಂದು ಗುರು ಕೂಡ ಅಂತಂದು ಹೇಳ್ತೇವೆ ನಾವು ಈ ಈತನ ಕೃತಿ ಅರ್ಥಶಾಸ್ತ್ರ ಇದು ರಾಜ್ಯದ ಆಡಳಿತಗಾರರಿಗೆ ಮಾರ್ಗದರ್ಶ ದರ್ಶನವನ್ನು ನೀಡುವಂತಹ ಒಂದು ಉತ್ತಮ ಕೃತಿಯಾಗಿದೆ ಅಂತಂದು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ರಾಜಕೀಯ ರಂಗದಲ್ಲಿ ಯಾರನ್ನು ನಂಬುವಂತಿಲ್ಲ ಸರ್ಕಾರಿ ಇಲಾಖೆ ಹಾಗೂ ಜನತೆಯ ಮಧ್ಯೆ ಗೂಢಾಚಾರವನ್ನು ನೇಮಿಸತಕ್ಕದ್ದು ಹಣಕಾಸಿನ ವಿಷಯದಲ್ಲಿ ರಾಜನು ವಿಶೇಷ ಕಾಳಜಿ ವಹಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಪ್ರಜೆಗಳ ಹಿತವೇ ರಾಜನ ಹಿತ ಪ್ರಜೆಗಳು ಸಂತೋಷವಾಗಿದ್ದರೆ ಮಾತ್ರ ರಾಜನು ಸಂತೋಷವಾಗಿ ದಲ್ಲಿರಲು ಇರಬಹುದು ಅಂತಂದು ಕೌಟಿಲ್ಯ ಇಂತಹ ಕೆಲವು ವಿಚಾರಗಳನ್ನು ಇಂದಿಗೂ ಪ್ರಸ್ತುತ ನೋಡಿ ಯಾರು ಹೇಳಿದ್ದು ಅಂತಂದರೆ ಕೌಟಿಲ್ಯನ ಒಂದು ಹೇಳಿಕೆ ಅಂತ ಹೇಳ್ಬೋದು ಈ ರೀತಿ ಹೇಳಿಕೆಗಳು ನಮ್ಮ ನಲ್ಲಿ ತುಂಬ ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ನೆನ್ಪಿಟ್ಕೋಬೇಕಾಗುತ್ತೆ ನೋಡಿ ರಾಜಕೀಯ ರಂಗದಲ್ಲಿ ಯಾರನ್ನು ಕೂಡ ನಂಬುವ ಹಾಗಿಲ್ಲ ಜೊತೆಗೆ ಸರ್ಕಾರಿ ಇಲಾಖೆ ಹಾಗೂ ಜನತೆಯ ಮಧ್ಯೆ ಗೂಢಾಚಾರಗಳನ್ನು ನೇಮಿಸತಕ್ಕದ್ದು ಹಣಕಾಸಿನ ವಿಷಯದಲ್ಲಿ ರಾಜನ ವಿಶೇಷ ಕಾಳಜಿಯನ್ನು ವಹಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಪ್ರಜೆಗಳ ಹಿತವೇ ರಾಜನ ಹಿತ ಪ್ರಜೆಗಳ ಸಂತೋಷದಲ್ಲಿದ್ದರೆ ಮಾತ್ರವೇ ರಾಜನ ಸಂತೋಷದಲ್ಲಿ ಇರಬಹುದು ಅಂತಂದು ಯಾರು ಹೇಳ್ತಾರೆ ಅಂದರೆ ಕೌಟಿಲ್ಯ ಹೇಳ್ತಾನ ಅಂತ ನಾವು ಇಲ್ಲಿ ಹೇಳ್ತೇವೆ ಓಕೆ ನೆಕ್ಸ್ಟ್ ನೋಡೋಣ ಓಕೆ ನೆಕ್ಸ್ಟ್ ಅಶೋಕ ಚಕ್ರವರ್ತಿ ಬರ್ತಾನ ನೋಡಿ ಅಶೋಕ ಚಕ್ರವರ್ತಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಅಶೋಕ ಚಕ್ರವರ್ತಿ ಅಥವಾ ಅಶೋಕ ಮಹಾಶಯ ಅಂತ ಕರಿತೀವಿ ನಾವು ಏನಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಅಂತಂದು ಕೂಡ ಈತನನ್ನ ಕರಿತೀವಿ ಅಂತಂದು ಹೇಳ್ತೇವೆ ಇಲ್ಲಿ ನೋಡಿ ಸಿಂಹಾಸನವನ್ನು ಏರಿದಂತಹ ಚಂದ್ರಗುಪ್ತನ ಮಗ ಬಿಂದುಸಾರ ಸಿಂಹಾಸನವನ್ನ ಸಿಂಹಾಸನವನ್ನು ಏರಿದ ಚಂದ್ರಗುಪ್ತನ ಮಗ ಬಿಂದುಸಾರ ಬಿಂದುಸಾರನ ನಂತರ ಅಧಿಕಾರಕ್ಕೆ ಬಂದವರು ಅಂತಂದ್ರೆ ಅಶೋಕ ಬಿಂದುಸಾರನ ಮಗನೇ ಅಶೋಕ ಆಗಿರ್ತಾನ ಅಂತ ಹೇಳ್ಬೋದು ನೆಕ್ಸ್ಟ್ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ನೋಡಿ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಷ್ಟು ಎಷ್ಟು ಸಿಕ್ಕು ಅಥವಾ ಸಿಕ್ಕಂತಹ ಶಾಸನಗಳ ಸಂಖ್ಯೆ ಎಷ್ಟು ಅಂದರೆ ಹದಿನಾಲ್ಕು ನೋಡಿ ಅಶೋಕನ ಪ್ರಮುಖ ಹದಿನಾಲ್ಕು ಶಾಸನಗಳು ಕರ್ನಾಟಕದಲ್ಲಿ ದೊರೆತಿವೆ ಅಂತಂದೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಳಿಂಗ ಯುದ್ಧದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಇದೆ ಸೊ ನೋಡಿ ಏನಂದರೆ ಕಳಿಂಗ ಯುದ್ಧವು ಏನಂತಂದರೆ ಅಶೋಕ ಮತ್ತು ಈ ಒಂದು ಏನಂದರೆ ಕರಿಕಾಲ ಚೋಳ ಇದು ಯಾರು ಶುದ್ಧ ಧರ್ಮ ಅಥವಾ ಅಂತಂದು ಹೇಳ್ತೇವೆ ನಾವು ಜೊತೆಗೆ ಕಳಿಂಗದ ಶುದ್ಧ ಧರ್ಮ ಅಥವಾ ಕಾರವೇಲ ಕರಿ ಅಲ್ಲ ಕಾರವೇಲನ ಮಧ್ಯೆ ಎರಡು ನೂರ ಅರವತ್ತೊಂದರಲ್ಲಿ ಸಾಮಾನ್ಯ ಶಕ ಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ಅಶೋಕ ನೋಡಿ ಅಶೋಕನು ಕಳಿಂಗದ ಶುದ್ಧ ಧರ್ಮ ಅಥವಾ ಕಾರವೇಲನ ಮಧ್ಯೆ ಕಳಿಂಗ ಯುದ್ಧ ನಡೆಯುತ್ತೆ ಯಾವಾಗ ಅಂತಂದ್ರೆ ಎರಡು ನೂರ ಅರವತ್ತೊಂದರಲ್ಲಿ ಕ್ರಿಸ್ತ ಪೂರ್ವ ಕ್ರಿಸ್ತ ಸಾಮಾನ್ಯ ಶಕ ಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ಈ ಒಂದು ಯುದ್ಧ ನಡೆಯುತ್ತೆ ನಂತರ ಇಲ್ಲಿ ಏನಂದ್ರೆ ಒಂದು ಲಕ್ಷ ಜನ ಏನಂದ್ರೆ ಪ್ರಾಣವನ್ನು ಕಳೆದುಕೊಂಡವರು ಒಂದೂವರೆ ಲಕ್ಷ ಜನ ಯುದ್ಧ ಕೈ ಾದರೂ ಈ ಎಲ್ಲ ಸಾವು ನೋವುಗಳನ್ನು ವೀಕ್ಷಿಸಿದ ನಂತರ ಧರ್ಮದ ವಿಜಯಕ್ಕಿಂತ ಅಥವಾ ಯುದ್ಧದ 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 ವಿಜಯಕ್ಕಿಂತ ಧರ್ಮದ ವಿಜಯವೇ ಲೇಸು ಅಂತ ಏನ್ಮಾಡ್ಬಿಡ್ತಾನೆ ಅಶೋಕನ ಮೊದಲ ಮತ್ತು ಕೊನೆಯ ಯುದ್ಧ ಏನಂದ್ರೆ ಈ ಒಂದು ಕಳಿಂಗ ಯುದ್ಧನೇ ಆಗ್ತೈತಿ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸೊ ಆತ ಮಾಡಿದಂತ ಮೊಟ್ಟ ಮೊದಲ ಯುದ್ಧ ಕೂಡ ಕಳಿಂಗ ಯುದ್ಧನೇ ಆಗಿರ್ತೈತಿ ಮತ್ತೆ ಕೊನೆಯ ಯುದ್ಧ ಕೂಡ ಯಾಕಂದ್ರೆ ಅಲ್ಲಿ ಆದಂತಹ ಸಾವು ನೋವುಗಳನ್ನು ನೋಡ್ಬಿಟ್ಟು ಅಶೋಕನಿಗೆ ಒಂದು ಪಶ್ಚಾತ್ತಾಪ ಉಂಟಾಗಿ ಆತ ಏನ್ಮಾಡ್ತಾನೆ ಯುದ್ಧದ ವಿಜಯಕ್ಕಿಂತ ಧರ್ಮದ ವಿಜಯವೇ ಲೇಸು ಅಂತಂದಷ್ಟಕ್ಕೆ ಏನಂದ್ರೆ ಆ ಒಂದು ಯುದ್ಧಗಳನ್ನು ಮಾಡೋದ್ಬಿಟ್ಟು ತಾ ಏನ್ ಮಾಡ್ತಾರೆ ಮಾಡ್ತಾನಂದ್ರೆ ನೆಕ್ಸ್ಟ್ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಮಾಡಿಬಿಟ್ಟು ಆ ಒಂದು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಸಾಕಷ್ಟು ಕೊಡುಗೆಗಳನ್ನು ನೀಡ್ತಾನೆ ಅಂತ ನಾವಿಲ್ಲಿ ಹೇಳ್ತೇವೆ ನೆಕ್ಸ್ಟ್ ನೋಡೋಣ ನೋಡಿ ಏನು ಹೇಳಿದೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿಂದ ಇಲ್ಲಿ ನೆಕ್ಸ್ಟ್ ಅಶೋಕನು ಏನಂದರೆ ಒಂದು ಬೌದ್ಧ ಸಮ್ಮೇಳನವನ್ನು ಕೂಡ ಮಾಡ್ತಾನೆ ಅಂತಂದು ಹೇಳಲಾಗುತ್ತೆ ಸೊ ನೋಡಿ ಹಾಗಿದ್ರೆ ಅಶೋಕನಿಗೆ ಈ ಒಂದು ಬೌದ್ಧ ಧರ್ಮ ಸ್ವೀಕರಿಸಲಿಕ್ಕೆ ಅಥವಾ ಬೌದ್ಧ ಧರ್ಮಕ್ಕೆ ಒಂದು ಮತಾಂತರಗೊಳ್ಳಲಿಕ್ಕೆ ಅಥವಾ ಬೌದ್ಧ ಧರ್ಮದ ಅನುಯಾಯಿ ಆಗಲಿಕ್ಕೆ ಮುಖ್ಯ ಕಾರಣ ಯಾರು ಅಥವಾ ಆತನ ಒಂದು ಗುರು ಯಾರು ಅಂತಂದರೆ ಉಪಗುಪ್ತ ನೋಡಿ ಯಾರಿಗೆ ಗೊತ್ತಿಲ್ಲ ನೋಟ್ ಮಾಡ್ಕೊಳ್ಳಿ ಉಪಗುಪ್ತ ಈತನ ಒಂದು ಏನಂದರೆ ಬೌದ್ಧ ಧರ್ಮಕ್ಕೆ ಸೇರಲಿಕ್ಕೆ ಕಾರಣ ಆಗ್ತಾನ ಅಂತಂದು ನಾವು ಹೇಳ್ತೀವಿ ಸೊ ನೋಡಿ ಈ ಒಂದು ಉಪಗುಪ್ತನ ಒಂದು ನೇತೃತ್ವ ಜೊತೆಗೆ ಅಶೋಕನ ಒಂದು ನೇತೃತ್ವದಲ್ಲಿ ಸಾಮಾನ್ಯಶಕ ಪೂರ್ವ ಎರಡು ನೂರ ಐವತ್ತರಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಿ ಅಂತಂದ್ರೆ ಪಾಟಲಿ ಪುತ್ರದಲ್ಲಿ ಇವು ಅಂದರೆ ಸಾಕಷ್ಟು ಬಾರಿ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಆಗಿರ್ತವೆ ಒಂದನೇ ಬೌದ್ಧ ಸಮ್ಮೇಳನ ಎರಡನೇ ಮೂರನೇ ನಾಲ್ಕನೇ ನಾಲ್ಕನೇವರೆಗೂ ಕೂಡ ಆಗಿದೆ ಐದನೇದು ಪ್ರಶ್ನೆ ಅದು ಇವ ಇವಾಗ ಆಗಿಲ್ಲ ಬಟ್ ಆಗಬಹುದು ಐದನೇ ಬೌದ್ಧ ಸಮ್ಮೇಳನ ಹರ್ಷವರ್ಧನ ಮಾಡ್ತಾನೆ ಸೊ ಒಂದನೇ ಬೌದ್ಧ ಸಮ್ಮೇಳನವನ್ನು ಒಂದು ಅಜಾತ ಶತ್ರು ಮಾಡ್ತಾನೆ ಎರಡನೇ ಬೌದ್ಧ ಸಮ್ಮೇಳನವನ್ನು ಒಂದು ಮೊಗ್ಗಲಿ ಪುತ್ರ ಮಾಡ್ತಾನೆ ನೆಕ್ಸ್ಟ್ ಇಲ್ಲಿ ಏನಂತಂದ್ರೆ ಮೂರನೇದು ಅಶೋಕ ಮಾಡ್ತಾನೆ ನಾಲ್ಕನೇದು ಕನಿಷ್ಕ ಮಾಡ್ತಾನ ಅಂತ ಕೂಡ ನಾವು ಹೇಳ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನೋಟ್ಸ್ ಕೂಡ ನಾವು ನಮ್ಮ ಒಂದು ಟೆಲಿಗ್ರಾಮ್ ಅಲ್ಲಿ ಆಲ್ರೆಡಿ ನಾನು ಹಾಗಿದ್ದೇನೆ ಬೇಕಂದರೆ ಸರ್ಚ್ ಮಾಡಿಬಿಟ್ಟು ನೀವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ ಸಾಕಷ್ಟು ಬಾರಿ ಪ್ಲೇಸ್ಗಳನ್ನು ಕೇಳಿರ್ತಾರೆ ಯಾವ್ಯಾವ ಪ್ಲೇಸ್ನಲ್ಲಿ ನಡೀತು ಅಂತಂದ್ರೆ ರವೇ ಪಾಕ ಒಂದು ಶಾರ್ಟ್ ಕೋಡ್ ಕೂಡ ಇದೆ ರಾಜಗೃಹ ವೈಶಾಲಿ ಪಾಟಲಿ ಪುತ್ರ ಮತ್ತು ಕುಂಡಲಿ ವನ ಅಂತಂದು ನಾವು ಹೇಳ್ತೀವಿ ಸೊ ಈ ಒಂದು ನಾಲ್ಕು ಬೌದ್ಧ ಸಮ್ಮೇಳನಗಳು ಕೂಡ ನಡೀತವು ಮೂರನೇ ಬೌದ್ಧ ಸಮ್ಮೇಳನ ನಡೆಸಿದವರು ಯಾರು ಅಂದರೆ ಅಶೋಕ ನಡೆಸ್ತಾನ ಅಂತ ಹೇಳ್ಬೋದು ಸೊ ಹಾಗಿದ್ರೆ ಈತನ ಒಂದು ಗುರು ಧಾರ್ಮಿಕ ಗುರು ಯಾರಾಗಿದ್ದ ಅಂತಂದ್ರೆ ಉಪಗುಪ್ತ ಆಗಿರ್ತಾರೆ ನೋಡಿ ನೆಕ್ಸ್ಟ್ ಅಶೋಕನ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಏನು ಧರ್ಮ ಮಹಾಮಾತ್ರರನ್ನ ನೇಮಕ ಮಾಡ್ತಾನೆ ನೋಡಿ ಅಶೋಕನು ಬೌದ್ಧ ಧರ್ಮದ ಪ್ರಚ ಪ್ರಚಾರಕ್ಕಾಗಿ ಯಾರನ್ನು ನೇಮಿಸಿದನು ಅಂತ ಪ್ರಶ್ನೆ ಆಗುತ್ತೆ ಸೊ ಯಾರಂದ್ರೆ ಧರ್ಮ ಮಹಾಮಾತ್ರರು ಅಂತ ಕರೀತಾರ ಸೊ ನೋಡಿ ಅವರು ಯಾರ್ಯಾರು ಅಂತಂದರೆ ಒಂದಿಷ್ಟು ಪ್ರದೇಶಗಳಿಗೆ ಒಬ್ಬೊಬ್ಬ ಧರ್ಮ ಮಹಾ ಏನಂದರೆ ಅವರು ಧರ್ಮ ಮಹಾಮಾತ್ರರನ್ನು ಕಳಿಸಿಕೊಡ್ತಾನೆ ಅಂತ ಹೇಳ್ತಾರೆ ಅಂದರೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಸೊ ನೋಡಿ ಮೈಸೂರು ಅಥವಾ ಮಹಿಷ ಮಂಡಲಕ್ಕೆ ಮಹಾದೇವ ಎಂಬುವನನ್ನು ಕಳಿಸಿಕೊಡ್ತಾನೆ ನೆಕ್ಸ್ಟ್ ಬನವಾಸಿಗೆ ರಕ್ಷಿತ ಎಂಬುವನನ್ನು ಕಳಿಸಿಕೊಡ್ತಾನೆ ಶಿಲೋನ ಅಥವಾ ಶ್ರೀಲಂಕಾ ದೇಶಕ್ಕೆ ತನ್ನ ಇಬ್ಬರು ಮಕ್ಕಳಾದಂತಹ ಮಹೇಂದ್ರ ಮತ್ತು ಸಂಗಮಿತ್ರೆಯನ್ನ ಈತ ಒಂದು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳುಹಿಸಿ ಕೊಡ್ತಾನ ಅಂತಂದು ಹೇಳಲಾಗುತ್ತೆ ಇವರು ಬೌದ್ಧ ಧರ್ಮದ ಪ್ರಚಾರದ ಜೊತೆ ಜೊತೆಗೆ ಮತ್ತೊಂದು ಒಂದು ಉತ್ತಮವಾದಂತಹ ಕಾರ್ಯವನ್ನು ಕೈಗೊಳ್ತಾರ ಸೊ ಅದು ಏನು ಅಂತಂದ್ರೆ ಇವರು ಅನಾಥರು ವಿಧಿವೆಯರು ವಯೋವೃದ್ಧ ಒಂದು ಕ್ಷೇಮವನ್ನು ಕೂಡ ಇವರು ನೋಡ್ಕೊಳ್ತಾರ ಅಂತಂದು ಇಲ್ಲಿ ಹೇಳಲಾಗುತ್ತೆ ಸೊ ಇದು ಹೊಸ ಪಾಯಿಂಟ್ ಅಂತಂದೇ ಹೇಳ್ಬೋದು ಸೊ ಇಷ್ಟು ದಿವಸ ಏನಂದರೆ ಬೌದ್ಧ ಒಂದು ಧರ್ಮ ಮಹಾ ಮಾತ್ರರು ಅಂದರೆ ನಾವು ಏನಂತ ತಿಳ್ಕೊಂಡಿದ್ವಿ ಅದು ಬೌದ್ಧ ಧರ್ಮದ ಪ್ರಚಾರ ಮಾತ್ರ ಅಂತ ಅನ್ಕೊಂಡಿದ್ವಿ ಬಟ್ ಇವಾಗ ಒಂದು ಪರಿಷ್ಕೃತ ಪುಸ್ತಕದಲ್ಲಿ ಕೊಟ್ಟಂತಹ ಒಂದು ಮಾಹಿತಿ ಅಂತಂದು ಹೇಳ್ಬೋದು ಏನಂದರೆ ಈ ಒಂದು ಧರ್ಮ ಮಾತ್ರ ಧರ್ಮ ಪ್ರಚಾರದೊಂದಿಗೆ ಅನಾಥರು ವಿಧಿವೆಯರು ವಯೋವೃದ್ಧರಿಗೆ ಒಂದು ಕ್ಷೇಮವನ್ನು ನೋಡ್ಕೊಳ್ತಾ ಇದ್ರು ಮತ್ತು ಅವರಿಗೆ ಒಂದು ಪರೋಪಕಾರವನ್ನು ಮಾಡ್ತಾ ಇದ್ರು ಎಂಬ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನಮಗೆ ಕಂಡು ಬರುತ್ತೆ ಅಂತಂದು ನೆಕ್ಸ್ಟ್ ಗ್ರಾಮದಲ್ಲಿ ಗ್ರಾಮಿಕನು ಇಲ್ಲಿಯ ಹಿರಿಯ ನೆರವಿನಿಂದ ಒಂದು ಆಡಳಿತವನ್ನು ಮಾಡ್ತಾ ಇರ್ತಾನೆ ಗ್ರಾಮದ ವಿಚಾರವನ್ನು ಗ್ರಾಮಸ್ಥೆ ಬಗೆಹರಿಸ್ತಾ ಇತ್ತು ಮತ್ತು ಸಾಂಚಿ ಸ್ತೂಪ ಇರುವಂತಹ ಸ್ಥಳ ಯಾವುದು ಅಂತಂದು ತೆಗೆದುಕೊಂಡಾಗ ಮಧ್ಯಪ್ರದೇಶದ ಸಾಂಚಿ ಅಂತಂದು ನಾವು ಹೇಳ್ತೀವಿ ಸೊ ಇದಿಷ್ಟು ಮಾಹಿತಿ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಒಂದು ಮೌರ್ಯರ ಬಗ್ಗೆ ಇದ್ದಂಥ ಒಂದು ಸಂಕ್ಷಿಪ್ತ ಮಾಹಿತಿ ಅಂತಂದು ಹೇಳ್ಬೋದು ಸೊ ಇವೆಲ್ಲವೂ ಕೂಡ ಏನಂದರೆ ವೆರಿ ಇಂಪಾರ್ಟೆಂಟ್ ಯಾಕಂತಂದರೆ ಈ ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಮತ್ತು ಸೆವೆಂತ್ ಸ್ಟ್ಯಾಂಡರ್ಡ್ ಆಗಿರಬಹುದು ಮತ್ತೆ ಏಳ್ತ್ ನೈನ್ತ್ ಟೆಂತ್ ಆಗಿರ್ಬೋದು ಈ ಒಂದು ಪುಸ್ತಕದಲ್ಲಿದ್ದಂತಹ ಮಾಹಿತಿಗಳು ದೊಡ್ಡ ದೊಡ್ಡ ಆ ಥರ ಪುಸ್ತಕದಲ್ಲಿ ಕೂಡ ಒಂದಿಷ್ಟು ಮಿಸ್ ಆಗಿ ಹೋಗಿದೆ ಆದ ಕಾರಣದಿಂದ ಇವುಗಳನ್ನು ಕೂಡ ಓದೋದು ನಮ್ಮ ಒಂದು ಎಕ್ಸಾಮ್ ಪರ್ಪಸ್ ವೆರಿ ಯೂಸ್ಫುಲ್ ಆಗ್ತವೆ ಅದರಲ್ಲಿ ಒಂದು ಶಿಕ್ಷಣ ಇಲಾಖೆ ಮಾಡಿದಂಥ ಎಕ್ಸಾಮ್ಸ್ಗಳಾದಂಥ ಟಿ ಇ ಟಿ ಆಗಿರ್ಬೋದು ಸಿ ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಆಲ್ಮೋಸ್ಟ್ ಆಲ್ ಅಲ್ಲಿ ಏನಂದರೆ ಆರರಿಂದ ಹತ್ತನೇ ತರಗತಿ ಪುಸ್ತಕಗಳನ್ನು ಹೊರತುಪಡಿಸಿ ಹೊರಗಿನ ಪ್ರಶ್ನೆಗಳು ಬಂದಿರೋದಿಲ್ಲ ಆದ ಕಾರಣದಿಂದ ನಾವು ಹೆಚ್ಚಾಗಿ ಒಂದು ಗೌರ್ಮೆಂಟ್ ಪುಸ್ತಕಗಳನ್ನು ಒಂದು ಓದಬೇಕಾಗತ್ತೆ ಆದ್ದರಿಂದ ಯಾರ ಹತ್ರ ಬುಕ್ಸ್ ಇಲ್ಲ ಅವ್ರು ಏನು ಮಾಡಬೇಕು ನೋಟ್ ಮಾಡಿ ಇಟ್ಕೋಬೇಕು ಮತ್ತು ಏನಂತಂದರೆ ನಮಗೆ ನೋಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ನಮ್ಮ ಈ ಎಲ್ಲ ಒಂದು ಸಿಕ್ಸ್ ಟು ಟೆಂತ್ವರೆಗೇನ ಎಲ್ಲ ಪಿ ಡಿ ಎಫ್ಸ್ಗಳು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅವೈಲಬಲ್ ಶೇರ್ ಮಾಡಿದ್ದೀವಿ ನಾವು ಸೊ ಬೇಕಂತಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ಸ್ಟಡಿ ಮಾಡ್ಕೋಬೇಕು ಅಂತಂದೇಳತ್ತ ಮತ್ತೆ ಈ ಒಂದು ಕ್ಲಾಸ್ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ಜೊತೆಗೆ ಏನಂತಂದ್ರೆ ಇವಾಗ ಲಾಸ್ಟ್ ವೀಕ್ನಲ್ಲಿ ನಮ್ಮ ಜಿ ಪಿ ಎಸ್ ಟಿ ರಿಸಲ್ಟ್ ಕೂಡ ಬರುತ್ತೆ ಜೊತೆಗೆ ಏನಂದ್ರೆ ಆಗಸ್ಟ್ ಫಸ್ಟ್ ವೀಕ್ ಅವ್ರು ಸೆಕೆಂಡ್ ವೀಕ್ನಲ್ಲಿ ಟಿ ಇ ಟಿ ಕೂಡ ಕನ್ಫರ್ಮ್ ಆಗುತ್ತೆ ಆದ ಕಾರಣದಿಂದ ಎಲ್ಲರೂ ಕೂಡ ಈಗಿಂದನೇ ಸ್ಟಡಿಯನ್ನು ಪ್ರಾರಂಭಿಸಿ ಕಾಲ್ ಆದಮೇಲೆ ಪ್ರಾರಂಭಿಸಿದ್ರೆ ಸೊ ಅಲ್ಲಿ ನಮಗೆ ಟೈಮ್ ತುಂಬಾ ಶಾರ್ಟ್ ಇರುತ್ತೆ ಅಂತ ಹೇಳುತ್ತಾ ಮತ್ತೆ ಇದ್ರ ಬಗ್ಗೆ ಅದನ್ನು ನಾನು ಹೇಳಿದೆ ಏನಾದರೂ ಡೌಟ್ಸ್ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ